ನಿರಂತರವಾಗಿ ಸುರಿಯುತ್ತಿರುವ ವ್ಯಾಪಕ ಮಳೆಗೆ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಕೂಡಿನ ಬಳಿಯ ಟಿಪ್ಪು ರಸ್ತೆ ಎಂಬಲ್ಲಿ ಗುಡ್ಡ ಕುಸಿದು ಇಲ್ಲಿನ ಮನೆಗಳ ಜನರು ತೀವ್ರ ಅಪಾಯವನ್ನ ಎದುರಿಸುತ್ತಿದ್ದಾರೆ. ವರ್ಷದ ಹಿಂದೆಯೇ ಗುಡ್ಡ ಸ್ವಲ್ಪ ಮಟ್ಟಿಗೆ ಕುಸಿದಿತ್ತು. ಕೆಲವು ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಗುಡ್ಡ ಮತ್ತಷ್ಟು ಕುಸಿದಿದೆ. ಇದರಿಂದಾಗಿ ಟಿಪ್ಪು ರಸ್ತೆ ಸಂಪೂರ್ಣ ಹಾನಿಗೊಂಡಿದ್ದು ಸಂಪರ್ಕ ಕಡಿತಗೊಂಡಿದೆ. ಗುಡ್ಡ ಕುಸಿದ ಭಾಗ ಮಳೆಯಿಂದ ಮೃದುವಾಗಿ ಸ್ವಲ್ಪ ಸ್ವಲ್ಪ ಮಣ್ಣು ಚಾರುತ್ತಿದ್ದು ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಅಪಾಯ ಇದೆ. ಗುಡ್ಡ ಕುಸಿದ ಭಾಗದ ನೇರ ಕೆಳಗೆ ಎರಡು ಮನೆಗಳು ಇದ್ದು ಮನೆ ಮುಂದೆ ಅಪಾಯವನ್ನ ಎದುರಿಸುತ್ತಿದ್ದಾರೆ. ನಾಲ್ಕು ದಿನಗಳ ಹಿಂದೆ ತಾಲೂಕಿನ ಪಂಜಕಲು ಗ್ರಾಮದಲ್ಲಿ ಗುಡ್ಡ ಕುಸಿದು ಮೂವರು ಮೃತಪಟ್ಟಿದ್ದು ಇದೇ ಮಾದರಿಯ ಭೀತಿಯನ್ನ ಗೂಡಿನ ಬಳಿ ಟಿಪ್ಪು ರಸ್ತೆಯ ಕೆಳಭಾಗದ ಜನತೆ ಎದುರಿಸುತ್ತಿದ್ದಾರೆ. ಗುಡ್ಡ ಕುಸಿತದಿಂದ ರಸ್ತೆ ಸಂಪೂರ್ಣವಾಗಿ ಕಡಿದು ಹೋಗಿದ್ದು 75 ಕ್ಕೂ ಅಧಿಕ ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಗುಡ್ಡ ಇನ್ನಷ್ಟು ಕುಸಿದರೆ ಇಲ್ಲಿಂದ ಹಾದು ಹೋಗುವ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ 27 ವಾರ್ಡ್ಗಳಿಗೆ ಕುಡಿಯುವ ನೀರು ಪೂರೈಸುವ ಪೈಪ್ಲೈನ್ಗೆ ಹಾನಿಯಾಗಲಿದ್ದು 27 ವಾರ್ಡ್ಗಳಿಗೂ ಕುಡಿಯುವ ನೀರಿನ ಪೂರೈಕೆ ಕಡಿತಗೊಳ್ಳಲಿದೆ. ಗುಡ್ಡ ಕುಸಿದ ಭಾಗಕ್ಕೆ ತಡೆಗೋಡೆ ನಿರ್ಮಿಸುವಂತೆ ಸ್ಥಳೀಯ ಪುರಸಭಾ ಸದಸ್ಯ ನಿಯೋಗದಿಂದ ಜಿಲ್ಲಾಧಿಕಾರಿ ಮತ್ತು ಶಾಸಕ ರಾಜೇಶ್ ನಾಯ್ಕ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಶಾಸಕರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಅನುದಾನ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಗೂಡಿನ ಬಳಿ 14ನೇ ವಾರ್ಡ್ ಗೂಡಿನ ಬಳಿ ಮತ್ತು ಕೈಕುಂಜಕ್ಕೆ ಸೇರಿದಂತಹ 14ನೇ ವಾರ್ಡ್ನಲ್ಲಿ ಒಳಪಡುವಂತಹ ಟಿಪ್ಪು ರೋಡ್ ಏನಿದೆಯೋ ಅಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಕಾರಣದಿಂದಾಗಿ ಆ ಪ್ರದೇಶದಲ್ಲಿರುವಂತಹ ಒಂದು ಗುಡ್ಡ ನಿರಂತರವಾಗಿ ಕುಸಿತಾ ಇರುವಂತಹದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿರ್ತದೆ. ನಾನು ಈ ವಾರ್ಡಿಗೆ ಸಂಬಂಧಿಸಿ ಜನಪ್ರತಿನಿಧಿಯಾಗಿ ಜನರ ಒಂದು ಆ ಒಂದು ಮುಂದೆ ಬರುವಂತಹ ಒಂದು ಅಪಾಯದ ಮುನ್ನೆಚ್ಚರಿಕೆಯಾಗಿ ಈ ಸಂಬಂಧಿಸಿ ನಾವು ಈಗಾಗಲೇ ಹಲವಾರು ಅಧಿಕಾರಿಗಳನ್ನು ಪುರಸಭೆ ಅಧಿಕಾರಿಗಳನ್ನು ಅದೇ ರೀತಿ ಜಿಲ್ಲಾಧಿಕಾರಿಯವರನ್ನು ಮಾನ್ಯ ತಹಶೀಲ್ದಾರರವರನ್ನು ಕೂಡ ನಾವು ಭೇಟಿಯಾಗಿ ಈ ಒಂದು ಸಮಸ್ಯೆಯನ್ನು ನಾವು ತಿಳಿಸಿರುತ್ತೇವೆ. ಈ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿದರೆ ಆ ಒಂದು ಟಿಪ್ಪು ರೋಡಿನಿಂದಾಗಿ ನಾವು ಮೇಲಕ್ಕೆ ಹೋದರೆ ಅಲ್ಲಿ ನಮ್ಮ ಇಡೀ ಪುರಸಭೆಯ ವಾರ್ಡ್ಗಳಿಗೆ ಎಲ್ಲ ವಾರ್ಡ್ಗಳಿಗೆ ಸಪ್ಲೈ ಆಗುವಂತಹ ವಾಟ್ರ್ ಟ್ಯಾಂಕ್ ಅಲ್ಲೇ ಇರ್ತದೆ. ಆ ಒಂದು ವಾಟರ್ ಟ್ಯಾಂಕ್ ಮಾತ್ರ ಅಲ್ಲ ಅಲ್ಲಿನ ಏನು ಎಲ್ಲ ವಾರ್ಡ್ಗಳಿಗೆ ಸಂಬಂಧಿಸಿ ಹರಿಯುವ ನೀರಿನ ಎಲ್ಲ ಪೈಪ್ಲೈನ್ಗಳು ಕೂಡ ಆ ಒಂದು ರಸ್ತೆ ಅಡಿಭಾಗದ ಮುಖಾಂತರ ಹಾದು ಹೋಗ್ತದೆ. ಮಾತ್ರ ಅಲ್ಲ ಅಲ್ಲಿ ಆ ರೋಡ್ ಮುಖಾಂತರ ಆ ಮೇಲ್ಗಡೆ ಇರುವ ಪ್ರದೇಶದ ಸುಮಾರು ಒಂದು 250-300 ಮನೆಗಳ ಒಂದು ಕನೆಕ್ಟಿಂಗ್ ರಸ್ತೆ ಕೂಡ ಆಗಿರ್ತದೆ, ಒಂದು ಸಂಪರ್ಕ ರಸ್ತೆ ಆಗಿರ್ತದೆ. ಈ ಒಂದು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಕಾರಣದಿಂದಾಗಿ ಆ ಒಂದು ರಸ್ತೆ ಸಂಪೂರ್ಣವಾಗಿ ಕುಸಿತ ಈಗ ಬರೀ ಒಂದು ಒಬ್ಬ ಹಾದು ಹೋಗುವಷ್ಟು ಮಾತ್ರ